ನಮಸ್ಕಾರ ಸೊ ಈಗ ತಾನೇ ಸುವರ್ಣ ಸ್ಟಾರ್ ಶೂಟಿಂಗ್ ಮುಗಿಸ್ಕೊಂಡ್ಬಂದಿದ್ದೀನಿ ಆ್ಯಂಡ್ ನೀವು ನೋಡ್ತಿರೋ ಹಾಗೆ ಫುಲ್ ಲಾನ್ ಮೇಕಪ್ ಇದೆ ಅಂದರೆ ಹೆವಿ ಮೇಕಪ್ ಇದೆ ಶೂಟಿಂಗಿಗೆ ಬೇಕಾಗಿರೋ ಮೇಕಪ್ ಇದೆ ಇವತ್ತು ನಾನು ಶೂಟಿಂಗ್ ಬಂದ ಮೇಲೆ ಮೇಕಪ್ ತೆಗೆಯೋ ವಿಧಾನನ ನಿಮಗೆ ತೋರಿಸ್ತಾ ಇದ್ದೀನಿ ನನಗೇನು ವರ್ಕ್ ಆಗುತ್ತೆ ಟ್ರೈಲ್ ಆ್ಯಂಡ್ ಏರರ್ ಮೇಲೆ ತುಂಬ ಏನೋ ಎಕ್ಸ್ಪೆರಿಮೆಂಟೇಶನ್ ಮಾಡಿ ಒಂದು ಮೇಕಪ್ ರಿಮೂವಿಂಗ್ ರೊಟೀನ್ನ ಇವಾಗ ಶುರು ಮಾಡ್ಕೊಂಡಿದ್ದೀನಿ ಸೊ ಲೆಟ್ಸ್ ಫಾರ್ ಇಟ್ ಇಷ್ಟೊಂದು ಮೇಕಪ್ನ ಹೇಗೆ ತೆಗಿತೀನಿ ಅಂತ ತೋರಿಸ್ತೀನಿ ಜನ್ರಲಿ ನಂದು ತುಂಬ ಡ್ರೈ ಸ್ಕಿನ್ನು ಅದರಲ್ಲೂ ರೆಗ್ಯುಲರಾಗಿ ಶೂಟಿಂಗ್ ಅಥವಾ ಕಂಟಿನ್ಯೂಸ್ ಆಗಿದ್ದಾಗಂತೂ ಇನ್ನೂ ಡ್ರೈ ಆಗೋಗುತ್ತೆ ನನ್ನ ಸ್ಕಿನ್ನು ಹಾಗಾಗಿ ಮೇಕಪ್ ರಿಮೋವಿಂಗ್ಗೆ ನಾನು ಯೂಶ್ವಲಿ ಆಯಿಲ್ ಬೇಸ್ಡ್ ಮೇಕಪ್ ರಿಮೋವರ್ಸ್ನೇ ಜಾಸ್ತಿ ಚೂಸ್ ಮಾಡ್ತೀನಿ ಇಲ್ಲಾಂದರೆ ಸ್ಕಿನ್ ತುಂಬ ಅಂದರೆ ಇದೇನಂತೀರ ಡೆಸರ್ಟ್ ಥರ ಆಗೋಗುತ್ತೆ ಬರಗಾಲ ಪ್ರದೇಶದ ಥರ ಹಾಕಿ ಫುಲ್ ಸ್ಕಿನ್ನೆಲ್ಲ ಬರೋಕ್ಕ ಶುರು ಆಗ್ಬಿಡುತ್ತೆ ಆಮೇಲೆ ಮೇಕಪ್ ಚೆನ್ನಾಗಿ ಕೂರೋದಿಲ್ಲ ಸೊ ಹಾಗಾಗಿ ಆಯಿಲ್ ಬೇಸ್ಡ್ ಮೇಕಪ್ ರಿಮೂವರ್ಸ್ ಯೂಸ್ ಮಾಡ್ತಿದ್ದೀನಿ ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಇದನ್ನು ಬಯೋಟಿಕ್ ಆಲ್ಮಂಡ್ ಆಯಿಲ್ ಅಂತ ಫೇಸ್ ಆ್ಯಂಡ್ ಐ ಮೇಕಪ್ ಕ್ಲೆನ್ಸರ್ ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಸೊ ಏನಿಲ್ಲ ಡೈರೆಕ್ಟಾಗಿ ಮುಖಕ್ಕೆ ಹಚ್ಕೋತೀನಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಅಷ್ಟು ಮೇಕಪ್ನು ಹಾಗೆ

ಸೊ ಈಗ ಮೇಕಪ್ ಅಷ್ಟೂ ಕರ್ಗೋಗಿದೆ ಅಂದರೆ ಎಣ್ಣೆಯಲ್ಲಿ ಫುಲ್ ಹೋಗಿದೆ ಫುಲ್ ಆಚೆ ಬಂದಿದೆ ಅಂದರೆ ಇನ್ಕ್ಲೂಡಿಂಗ್ ವಾಟರ್ ಪ್ರೂಫ್ ಮಸ್ಕರಾನು ಬಂದ್ಬಿಟ್ಟಿದೆ ಐ ಶ್ಯಾಡೋಸು ಆಚೆ ಬಂದಿದೆ ಆಮೇಲೆ ಲಿಪ್ಸ್ಟಿಕ್ನಾನು ಇವತ್ತೆರಡು ಮೂರು ಶೇಡ್ ಮಿಕ್ಸ್ ಮಾಡ್ಕೊಂಡು ಹಚ್ಚಿದ್ದೆ ಅಲ್ಲ ಅಂದರೆ ಮ್ಯಾಟು ಗ್ಲಾಸ್ ಎಲ್ಲದನ್ನು ಸೊ ಅದು ಕೂಡ ಬಂದ್ಬಿಟ್ಟಿದೆ ಆ್ಯಂಡ್ ಈಗ ಏನು ಮಾಡ್ತೀನಿ ನಾನು ಅಂತ ಹೇಳಿದರೆ ಮೇಕಪ್ನ ವೈಪ್ ಮಾಡಬೇಕು ಈಗ ವೈಪ್ ಮಾಡಬೇಕು ಅಂದರೆ ನಾನು ಕಾಟನ್ ಆಗಲಿ ವೆಟ್ ವೈಪ್ಸ್ ಆಗಲಿ ಯೂಸ್ ಮಾಡಲ್ಲ ಅಗೇನ್ ಒಂದು ಅವು ಪರಿಸರ ಪ್ರೇಮಿ ಅಲ್ಲ ಅಂತ ಇನ್ನೊಂದು ಏನು ಅಂತ ಹೇಳಿದರೆ ವೆಟ್ ವೈಪ್ಸ್ ಯೂಸ್ ಮಾಡಿದಾಗ ಅಥವಾ ಮೇಕಪ್ ರಿಮೂವಿಂಗ್ ವೈಪ್ಸ್ ಯೂಸ್ ಮಾಡಿದಾಗಲೂ ನನಗೆ ತುಂಬ ಬೇಗ ಸ್ಕಿನ್ನಲ್ಲಿ ರ್ಯಾಷಸ್ ಬರುತ್ತೆ ನನ್ನ ಸ್ಕಿನ್ ಡ್ರೈ ಆಗಿರೋದ್ರಿಂದ ಹಾಗಾಗಿ ನಾನು ಬೇರೆ ಮೆಥಡ್ ಯೂಸ್ ಮಾಡ್ತಿದ್ದೀನಿ ಏನು ಅಂತ ಹೇಳಿದರೆ ಇದೊಂದು ಕ್ಲಾತ್ ನಾನು ತಗೊಂಡಿದ್ದೀನಿ ಮೈಕ್ರೋಫೈಬರ್ ಮೇಕಪ್ ರಿಮೂವಿಂಗ್ ಕ್ಲಾತ್ ಇದು ಎಲ್ಲ ಪ್ರಾಡಕ್ಟ್ ಲಿಂಕ್ಸ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಾ ಇದ್ದೀನಿ ನೀವು ಅಲ್ಲಿ ರೆಫರ್ ಮಾಡ್ಬೋದು ಈಗ ಇದನ್ನ ವದ್ದೆ ಮಾಡಿದ್ದೀನಿ ಆ್ಯಕ್ಚುಲಿ ಈ ಬಟ್ಟೆನ ನೀವು ಡೈರೆಕ್ಟ್ ಆಗಿ ಮಾಡಿ ಕೂಡ ಮೇಕಪ್ ತೆಗಿಬೋದು ಬಟ್ ನಾನು ಪೂರ್ತಿಯಾಗಿ ಅಂದರೆ ಒಂದು ಚೂರು ಉಳಿಬಾರ್ದು ಅಂತ ಹೇಳಿ ನಾನು ಏನಂತೀರ ಮೇಕಪ್ ರಿಮೂವರ್ಸ್ ಕ್ಲೆನ್ಸರ್ಸ್ನು ಯೂಸ್ ಮಾಡೋದು ಸೊ ಇದನ್ನ ನೀಟಾಗಿ ಬದ್ದೆ ಮಾಡಿದ್ದೀನಿ ಪೂರ್ತಿಯಾಗಿ ಹಿಂಡಿ ಹಿಂಡಿಲ್ಲ ಸ್ವಲ್ಪ ನೀರಿನ ಅಂಶ ಇದ್ದೇ ಇದೆ ಈಗ ಇದರಲ್ಲಿ ನಾನು ಪೂರ್ತಿಯಾಗಿ ಈ ಮೇಕಪ್ನ ವೈಪ್ ಮಾಡಿಬಿಡ್ತೀನಿ ಪೂರ್ತಿ ಮೇಕಪ್ ಬಂದ್ಬಿಟ್ಟಿದೆ ಆ್ಯಂಡ್ ಈ ಮೈಕ್ರೋಫೈಬರ್ ಕ್ಲಾತ್ನ ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಇದನ್ನು ನೀವು ವಾಶ್ ಮಾಡಿ ಪ್ರತಿದಿನ ರಿಯೂಸ್ ಮಾಡ್ಬೋದು ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ಈ ಥರದ್ದು ಎರಡು ಇಟ್ಕೊಂಡಿದ್ದೀನಿ ನಾನು ಆ್ಯಂಡ್ ಇದನ್ನು ನೀಟಾಗಿ ಬಿಸಿನೀರಲ್ಲಿ ನಾನು ಸ್ವಲ್ಪ ಮೈಲ್ಡ್ ಅಂದರೆ ತುಂಬ ಹಾರ್ಶಾಗಿರೋ ಸೋಪ್ ಯೂಸ್ ಮಾಡಲ್ಲ ಮೈಲ್ಡ್ ಸೋಪಲ್ಲಿ ಇದನ್ನು ಚೆನ್ನಾಗಿ ಕಸಗಿ ಒಗ್ದು ಇಟ್ಕೊತೀನಿ ಮತ್ತು ಯೂಸ್ ಮಾಡ್ಬೋದು ಸೊ ಇವಾಗ ಬರೀ ಒಂದು ಸೈಡ್ ಮಾತ್ರ ಯೂಸ್ ಮಾಡಿದೀನಿ ಈಗ ಇನ್ನೊಂದು ಸೈಡು ಯೂಸ್ ಮಾಡಿಲ್ಲ ಹಾಗೆ ಪ್ಲೇನ್ ಇದೆ ಅದರಲ್ಲಿ ಇನ್ನೊಂದ್ಸಲ ಮುಖನ ವೈಪ್ ಮಾಡಿಬಿಡ್ತೀನಿ ಅಂದರೆ ಉಳಿದಿರೋ ಮೇಕಪ್ ಏನಿದ್ರೂ ಅದೆಲ್ಲ ಆಚೆ ಬರೋ ಹಾಗೆ ಓಕೆ ಚಳ ಸೊ ಮೇಕಪ್ ಫುಲ್ ತೆಗೆದಿದ್ದಾಗಿದೆ ಈಗ ಮುಖ ತೊಳ್ಕೊಬೇಕಲ್ವಾ ಸೆಟಾಫಿಲ್ಲು ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಇದು ಇದು ಸೋಪ್ ಫ್ರೀ ಆಮೇಲೆ ನಾನ್ ಇರಿಟೆಂಟು ಕಣ್ಣು ಉರಿಯೋದಿಲ್ಲ ಆಮೇಲೆ ಹೈಪೋ ಅಲರ್ಜಿನಿಕ್ಕು ಹಾಗಾಗಿ ನನ್ನ ಸ್ಕಿನ್ಗೆ ತುಂಬ ಸೂಟ್ ಆಗುತ್ತೆ ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಕೆಟ್ಟ ಪಟ ಡ್ರೈ ಸ್ಕ್ರೀನು ನನ್ನದು ಸೊ ಹಾಗಾಗಿ ಇದು ನಂಗೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ಮೈಲ್ಡಾಗಿ ಇದರಿಂದ ಮುಖನ ನೀವು ಆಗಿರೋದ್ರಿಂದ ಮುಖನ ನೀಟಾಗಿ ತೊಳ್ಕೊಬೋದು ತುಂಬ ಜನ ಇದನ್ನೇ ಮೇಕಪ್ ರಿಮೂವ್ ಮಾಡೋದಕ್ಕೂ ಬಳಸ್ತಾರೆ ಬಟ್ ನನಗೆ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಕೆಲವು ಸಲ ಹೆವಿ ಮೇಕಪ್ ಇದ್ದಾಗ ಹಾಗಾಗಿ ಇದನ್ನು ಸೋಪ್ ಬದಲಾಗಿ ಯೂಸ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ನಾನು ಶೂಟಿಂಗ್ ಶುರು ಮಾಡ್ದಾಗಿಂದ ಅಭ್ಯಾಸ ಮಾಡ್ಕೊಂಡಿರೋದೇನು ಅಂದರೆ ಶೂಟಿಂದ ಬಂದ ತಕ್ಷಣವೇ ಮೇಕಪ್ ತೆಗೆದು ಬಿಸ್ ಬಿಸಿಯಾಗಿ ಚೆನ್ನಾಗಿ ಹಿತವಾಗಿ ಸ್ನಾನ ಮಾಡಿಬಿಡ್ತೀನಿ ಅದೊಂಥರ ಆ ಸುಸ್ತೆಲ್ಲ ಹೊರಟೋಗತ್ತೆ ಆ್ಯಂಡ್ ಈ ಈ ನಡುವೆ ಅಂತೂ ಕೋವಿಡ್ಡು ಅದು ಇದು ಹೈಜೀನ್ ಅನ್ನೋದ್ರಿಂದ ಮನೆಗೆ ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಸ್ನಾನ ಮಾಡಿದ್ರೆ ಆ ಸ್ಟೀಮು ಆ ಬಿಸಿನೀರು ಅದೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಾನು ಚೆನ್ನಾಗಿ ಶುಭ್ರವಾಗಿ ಸ್ನಾನ ಮಾಡಿಬಿಡ್ತೀನಿ ಸೊ ಸ್ನಾನ ಮಾಡ್ಕೊಂಬಂದು ನೆಕ್ಸ್ಟ್ ಮುಖಕ್ಕೆ ಏನು ಹಚ್ಕೊತೀನಿ ತೋರಿಸ್ತೀನಿ ಓಕೆನಾ ಸೊ ಬಿಸಿ ಬಿಸಿ ಸ್ನಾನ ಆಗಿದೆ ಆ್ಯಂಡ್ ಆ್ಯಸ್ ಯು ಕ್ಯಾನ್ ಸಿ ಸೆಟಫಿಲ್ ಹಾಕಿ ಮುಖ ವಾಶ್ ಮಾಡಿದ್ದೀನಿ ಸೊ ನಾನು ಆಯಿಲ್ ಬೇಸ್ಡ್ ಮೇಕಪ್ ರಿಮೂವರ್ ಯೂಸ್ ಮಾಡೋದ್ರಿಂದ ಎಲ್ಲ ಮೇಕಪ್ ತೆಗೆದ ಮೇಲೆ ಅಥವಾ ಸೆಟಫಿಲ್ ಹಾಕಿ ವಾಶ್ ಮಾಡಿದ್ಮೇಲೆ ನನ್ನ ಸ್ಕಿನ್ ಸ್ಟ್ರೆಚ್ ಆಗ್ದಂಗೆ ಇರಲ್ಲ ಅಂದರೆ ಹತ್ರ ಅಂತ ಇರೋದಿಲ್ಲ ಆರಾಮಾಗಿರುತ್ತೆ ಸೊ ಸದ್ಯಕ್ಕೆ ತಕ್ಷಣವೇ ನಾನು ಏನು ಹಚ್ಚೋದಕ್ಕೆ ಹೋಗಲ್ಲ ಅದಕ್ಕೆ ಸ್ವಲ್ಪ ರೆಸ್ಟ್ ಕೊಡ್ತೀನಿ ಅದು ಉಸಿರಾಡಲಿ ಸ್ವಲ್ಪ ಅಲ್ವಾ ಅದಾಗಿ ಅದು ರಿಪೇರಿ ಆಗೋಕ್ಕೂ ಸ್ವಲ್ಪ ನಾವು ಅವಕಾಶ ಮಾಡ್ಕೋಬೇಕು ಮಾಡಿಕೊಡ್ಬೇಕು ಸೊ ಹಾಗಾಗಿ ಏನು ಹಚ್ಚೋದಿಲ್ಲ ಹಾಗೆ ಬಿಟ್ಟಿರ್ತೀನಿ ಮಲ್ಗೋ ಟೈಮಿಗೆ ಅಕಸ್ಮಾತ್ ತುಂಬ ಸ್ಟ್ರೆಚ್ ಆಗ್ತಿದೆ ತುಂಬ ಎಳೆದಂಗೆ ಆಗ್ತಿದೆ ಅಂತ ಹೇಳಿದ್ರೆ ಆಗ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಆಲಿವ್ ಆಯಿಲ್ ಮನೇಲಿದ್ದರೆ ಅಥವಾ ವಿಟಮಿನ್ ಇ ಆಯಿಲ್ ಯಾವುದಾದ್ರೂ ಒಂದು ಆಯಿಲ್ನ ಚೆನ್ನಾಗಿ ಕೈಯಲ್ಲಿ ಬಿಸಿ ಮಾಡಿಕೊಂಡು ಸುಮ್ಮನೆ ಹಿಂಗೆ ಪ್ಯಾಟ್ ಮಾಡ್ಕೊಡ್ತೀನಿ ಅಷ್ಟೇ ಆಮೇಲೆ ಕಣ್ಣು ಕೆಳಗೆ ನಾನು ಬಾದಾಮಿ ಎಣ್ಣೆ ಹಚ್ಕೋತೀನಿ ಈ ಥರ ತುಂಬ ಸ್ಟ್ರೈನ್ ಆಗಿದ್ದಾಗೆಲ್ಲ ಸೊ ಇದು ನಂದು ಶೂಟಿಂಗಿಂದ ಬಂದ ಮೇಲೆ ಮೇಕಪ್ ತೆಗೆದು ಫ್ರೆಶ್ನಪ್ ಆಗುವಂತಹ ರೊಟೀನ್ ನಾನು ಏನೇನು ಬಳಸಿದ್ದೀನಿ ಅದೆಲ್ಲದ್ರದ್ದು ಲಿಂಕು ಡಿಸ್ಕ್ರಿಪ್ಷನ್ ಇದೆ ಖಂಡಿತವಾಗಿ ನೋಡಿ ನಿಮ್ಗೇನು ಸೂಟ್ ಆಗುತ್ತೋ ಅದನ್ನು ಚೆಕ್ ಮಾಡ್ಕೊಂಡು ಅದನ್ನೇ ಯೂಸ್ ಮಾಡಿ ಬ್ಲೈಂಡಾಗಿ ಯಾರೋ ಏನೋ ಯೂಸ್ ಮಾಡ್ತಿದ್ದಾರೆ ಅಥವಾ ಇದನ್ನು ತುಂಬ ಅಡ್ವರ್ಟೈಸ್ ಮಾಡ್ತಿದ್ದಾರೆ ಅಂತ ಬಳಸಕ್ಕೆ ಹೋಗ್ಬಿಡಿ ಯಾವತ್ತೂ ಚೆಕ್ ಮಾಡಿ ನಿಮ್ಮ ಸ್ಕಿನ್ಗೆ ಏನು ಸೂಟ್ ಆಗುತ್ತೆ ಅಂತ ಓಕೆನಾ ಸದ್ಯಕ್ಕಂತೂ ಹೊರಡ್ತೀನಿ ಮೊಮ್ಮ ತಿಂದು ತಾಚೆ ಮಾಡಬೇಕು ಯಾಕಂದರೆ ಸುಸ್ತಾಗಿದೆ ಕಂಟಿನ್ಯೂಸ್ ಆಗಿ ಆರು ದಿನದಿಂದ ಶೂಟಿಂಗ್ ಮಾಡ್ತಾಯಿದ್ದೀನಿ ಸುವರ್ಣ ಸೂಪರ್ ಸ್ಟಾರ್ಗೆ ಸೊ ಟಯರ್ಡ್ ನಾನು ಟಯರ್ಡು ಮುಖನೂ ಟಯರ್ಡ್ ಆಗಿಬಿಟ್ಟಿದೆ ಸೊ ಹೊರಡೋದಕ್ಕಿಂತ ಮುಂಚೆ ಶಾಲಿವುಡ್ನ ಲೈಕ್ ಮಾಡಿ ವೀಡಿಯೋಸ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಆಲ್ ಬಾಯ್ ಬಾಯ್